ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमा आग्ने भागिनकं संतमथा भागंचिकीर्षति अभागमग्ने तंकुरु मामग्ने भागिनं कुरु भाग्यदेवतायै नमः। ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಶ್ರಾವಣ ಮಾಸದ ಕೊನೆಯ ಶನಿವಾರ, ಈ ಒಂದು ಶ್ರಾವಣ ಶನಿವಾರ ಬಹಳ ವಿಶೇಷವಾಗಿರತಕ್ಕಂಥ ದಿನ. ಯಾವ ಕಾರಣಕ್ಕೆ ನಿಮಗೆಲ್ಲ ಗೊತ್ತಿರ್ಬೋದು, ಶ್ರಾವಣ ಶನಿವಾರ ಅಂದ ತಕ್ಷಣ ಎಲ್ಲರೂ ಸಹ ತಮ್ಮ ಕಷ್ಟಗಳ ದುಃಖಗಳ ಪರಿಹಾರಕ್ಕೋಸ್ಕರವಾಗಿ ಆ ದಿನವನ್ನು ಸದ್ಬಳಕೆ ಮಾಡಿಕೊಳ್ತಾರೆ. ಆದ್ದರಿಂದ ನಾವು ಸಹ ಹೇಳ್ತಾ ಇರ್ತೇವೆ, ನೋಡಿಯಮ್ಮ ಶ್ರಾವಣ ಶನಿವಾರ ಬಂತು, ಇಂಥ ಪೂಜೆ ಮಾಡಿ, ಇಂಥ ವ್ರತ ಮಾಡಿ ಅಂತ. ಸೊ ಈ ಬಾರಿಯ ಸೆಪ್ಟೆಂಬರ್ 4ನೇ ತಾರೀಕಿನ ಶ್ರಾವಣ ಶನಿವಾರ, ಕೊನೆಯ ಶ್ರಾವಣ ಶನಿವಾರ, ಒಂದು 5 ರಾಶಿಗಳಿಗೆ ಬಹಳ ವಿಶೇಷವಾಗಿರತಕ್ಕಂತಹ ಏನು ಪರಿಹಾರ ಮಾಡಿಕೊಳ್ಳಿಕ್ಕೆ, ತಮ್ಮ ಕಷ್ಟಗಳ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಕೊನೆಯ ಶ್ರಾವಣ ಶನಿವಾರ ಬಹಳ ವಿಶೇಷವಾದಂತಹ ಫಲ ಇದೆ. ಯಾವ ಕಷ್ಟಗಳನ್ನು ಅಂದರೆ ಶನಿ ಪೀಡೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ, ಅಂದರೆ ಯಾವುದೇ ರೀತಿಯಾಗಿರತಕ್ಕಂತಹ ಶನೇಶ್ವರನ ಬಾಧೆಯಲ್ಲಿ ಇದ್ದವಂತಹ ರಾಶಿಗಳಾಗಿದ್ದು ಅದರಿಂದ ಹೊರಬರಬೇಕು, ನೀವು ಆ ಕಷ್ಟಗಳಿಂದ ಪರಿಹಾರ ಪಡಿ ಮಾಡಿಕೊಳ್ಬೇಕು ಅಂದರೆ ಈ ಸೆಪ್ಟೆಂಬರ್ 5ನೇ ತಾರೀಕು ಕೊನೆಯ ಶ್ರಾವಣ ಶನಿವಾರ ನಿಮಗೆ ಒಂದು ಅದ್ಭುತವಾದಂತಹ ದಿವಸ ಅಂತ ಹೇಳ್ಬೋದು ವೀಕ್ಷಕರೇ. ಸರಿ, ಯಾವ ರಾಶಿಗಳಿಗೆ ಅವತ್ತಿನ ದಿವಸ ಯಾವ ಪೂಜೆಗಳನ್ನು ಮಾಡಬೇಕು ಶನಿಪೀಡೆ ಪರಿಹಾರ ಆಗಲಿಕ್ಕೆ ಅನ್ನುವಂಥ ಪ್ರಶ್ನೆ ನಿಮ್ಮದು ನೆಕ್ಸ್ಟ್ ಆಗಿದ್ದರೆ ಅದಕ್ಕೆ ಉತ್ತರವಾಗಿ ಹೇಳ್ತೇನೆ. ಮೊದಲನೇದಾಗಿ ನೋಡಿ, ಶನಿ ಪ್ರಭಾವ, ನಾನು ಶನಿ ಪೀಡೆ ಅಂತ ಹೇಳೋದಿಲ್ಲ, ಆ ಪೀಡೆ ಅನ್ನುವ ಶಬ್ದವನ್ನು ಹೆಚ್ಚು ಬಳಸೋದಿಲ್ಲ, ಯಾಕೆಂದರೆ ಅದು ಪ್ರಭಾವ. ಯಾವಾಗ ಕೆಟ್ಟ ಪ್ರಭಾವವಾಗುತ್ತೆ, ನಮ್ಮ ಜಾತಕದಲ್ಲಿ ಶನೇಶ್ವರ ಸ್ವಾಮಿಯ ಸ್ಥಿತಿ ಉತ್ತಮವಾಗಿಲ್ಲ ಅಂತಾದರೆ ಅದು ಕೆಟ್ಟ ಪ್ರಭಾವಗಳನ್ನು ನಾವು ನೋಡಬೇಕಾಗತ್ತೆ. ಅದೇ ಶನೇಶ್ವರ ಸ್ವಾಮಿ ನಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ ಅಂಥ ತೊಂದರೆ ಏನೂ ಆಗೋದಿಲ್ಲ. ಆದ್ದರಿಂದ ಪ್ರಭಾವ ಅನ್ನತಕ್ಕಂಥ ಪದ ಹೆಚ್ಚು ಸೂಕ್ತ ಅಂತ ನನ್ನ ಅನಿಸಿಕೆ. ಆಗಲಿ, ಈ ಶನೇಶ್ವರ ಸ್ವಾಮಿಯ ದುಷ್ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಶನೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೀಲಿಕ್ಕೆ ಒಂದು ಸುಲಭವಾದಂಥ ಉಪಾಯಗಳನ್ನು, ಹಾಗೂ ಯಾವ ರಾಶಿಯವರು ವಿಶೇಷವಾಗಿ ಶನೇಶ್ವರನ ಆರಾಧನೆ ಈ ಕಡೆಯ ಶ್ರಾವಣ ಶನಿವಾರ ಸೆಪ್ಟೆಂಬರ್ 4ನೇ ತಾರೀಕು ಮಾಡಬೇಕು ಅನ್ನತಕ್ಕಂಥದ್ದನ್ನು ಸಹ ಈ ಮುಂದೆ ಹೇಳ್ತೇನೆ. ಈಗ ಶನೇಶ್ವರನ ಪ್ರಭಾವವನ್ನು ನೋಡಬೇಕಾದ್ರೆ ಗೋಚಾರವಶಾತ್ ಯಾವ ರೀತಿಯಲ್ಲಿ ನೋಡುವುದು ಅಂತಂದರೆ, ನಮ್ಮ ರಾಶಿಯಿಂದ ಶನೇಶ್ವರ ಎಲ್ಲಿದ್ದಾನೆ ಗೋಚಾರ ರೀತ್ಯ ಅನ್ನೋದರ ಆಧಾರದ ಮೇಲೆ ಶನೇಶ್ವರನ ಪ್ರಭಾವವನ್ನು ನಾವು ನೋಡ್ತೇವೆ. ಈಗ ಸಾಡೆ ಸಾತಿ ಬಹಳ ಜನ ಹೇಳ್ತಾರೆ ಸಾಡೆ ಸಾತಿ ಇದೆ ಅಂತ. ಗುರುಗಳೇ, ನನಗೆ ಎಷ್ಟೋ ಜನಕ್ಕೆ ಯಾರ್ಯಾರಿಗೆ ಸಾಡೆ ಸಾತಿ ಇದೆ ಅಂತಲೇ ಗೊತ್ತಿರಲ್ಲ, ಯಾವ್ದಾದ್ರು ರಾಶಿಗಳಿಗೆ ನಾವು ಸಾಡೆ ಸಾತಿ ಇದೆ ಅಂತ ಅಂದ್ಕೊಂಬಿಡ್ತಾರೆ, ಅದು ತಪ್ಪು. ಸಾಡೆ ಸಾತ್ ಅಂದರೆ ಏನು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಂಬಿಡ್ಬೇಕು. ಹಿಂದಿ ಬರೋರಿಗೆಲ್ಲ ಸಾಡೆ ಸಾತ್ ಅಂದರೆ ಏನು ಅಂತ ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಸಾಡೆ ಸಾತ್ ಅಂದರೆ 7.5 ಅಂತ ಅರ್ಥ. 7.5 ಅಂದರೆ ಏನು? 7.5 ವರ್ಷ. ಹೇಗೆ 7.5 ವರ್ಷ? ಶನೇಶ್ವರ ಸ್ವಾಮಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಸೊ ನಮ್ಮ ರಾಶಿಯ ಹಿಂದಿನ ರಾಶಿಗೆ ಶನೇಶ್ವರ ಸ್ವಾಮಿ ಬಂದಾಗ ಅಲ್ಲಿ 2.5 ವರ್ಷ, ನಮ್ಮ ರಾಶಿಯಲ್ಲಿ 2.5 ವರ್ಷ, ನಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ. 2.5, 2.5, 2.5 ಎಷ್ಟಾಯಿತು? 7.5 ಆಯಿತು. ಇದನ್ನು ಹಿಂದಿಯಲ್ಲಿ ಏನು ಹೇಳ್ತಾರೆ? ಸಾಡೆ ಸಾತ್ ಅಂತಾರೆ. ಆದ್ದರಿಂದ ಈ ಸಾಡೆ ಸಾತ್ ಶನೇಶ್ವರನ ಪ್ರಭಾವದಲ್ಲಿ, ಅಂದರೆ 7.5 ವರ್ಷದ ಶನೇಶ್ವರನ ಪ್ರಭಾವದಲ್ಲಿ ಈಗ ಇರತಕ್ಕಂತಹ 3 ರಾಶಿಗಳವರು ಯಾರು? ಬಹಳ ಜನಕ್ಕೆ ಗೊತ್ತಿದೆ, ಆದರೂ ಸಹ ಪುನಃ ಹೇಳ್ತೇನೆ. ಈಗ ಶನೇಶ್ವರ ಸ್ವಾಮಿ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಅಲ್ಲಿಗೆ ಧನು, ಮಕರ, ಕುಂಭ. ಈಗ ಶನೇಶ್ವರ ಸ್ವಾಮಿ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ಧನುರಾಶಿಯವರಿಗೆ, ಮಕರ ರಾಶಿಯವರಿಗೆ ಹಾಗೂ ಕುಂಭರಾಶಿಯವರಿಗೆ ಸಾಡೆ ಸಾತಿ ಇದೆ. ಈಗ ಶನೇಶ್ವರ ಸ್ವಾಮಿ ಮಕರ ರಾಶಿಯಲ್ಲಿದ್ದಾನೆ, ಮುಂದಿನ ವರ್ಷ ಕುಂಭರಾಶಿಗೆ ಬರ್ತಾನೆ. ಅಂದರೆ 2022ನೇ ಇಸ್ವಿಯಲ್ಲಿ ಕುಂಭರಾಶಿಗೆ ಶನೇಶ್ವರ ಸ್ವಾಮಿಯ ಪ್ರವೇಶವಾಗ್ತದೆ. ಅಲ್ಲಿಗೆ ಮಕರ ರಾಶಿಯಲ್ಲಿ ಶನೇಶ್ವರ ಇದ್ದಾನೆ ಅಂದರೆ ಮಕರ ರಾಶಿ ಹಿಂದಿನ ರಾಶಿ ಯಾವುದು? ಧನುರಾಶಿ. ಮಕರ ರಾಶಿಯ ಮುಂದಿನ ರಾಶಿ ಯಾವುದು? ಕುಂಭರಾಶಿ. ಆದ್ದರಿಂದ ಧನು, ಮಕರ, ಕುಂಭ ಈ 3 ರಾಶಿಯವರಿಗೆ ಸಾಡೆ ಸಾತ್ ಶನೇಶ್ವರನ ಒಂದು ಪ್ರಭಾವದಲ್ಲಿ ಇರ್ತಾರೆ. ಧನುರಾಶಿಯವರಿಗೆ ಮುಂದಿನ ವರ್ಷ ಸಾಡೆ ಸಾತ್ ಮುಗೀತದೆ. ಮಕರ ರಾಶಿಯವರಿಗೆ ಮುಂದಿನ ವರ್ಷ ಜನ್ಮ ಶನಿ ಮುಗಿದು ಕೊನೆಯ 2.5 ವರ್ಷದಲ್ಲಿರ್ತಾರೆ. ಕುಂಭರಾಶಿಯವರಿಗೆ ಮುಂದಿನ ವರ್ಷದಿಂದ ಜನ್ಮ ಶನಿ ಪ್ರಾರಂಭವಾಗ್ತದೆ. ಗೊತ್ತಲ್ವಾ? ಈ 3 ರಾಶಿಯನ್ನು ಈಗ ತೆಗೆದುಕೊಳ್ಳೋಣ, ಧನು, ಮಕರ, ಕುಂಭ.
ಹಾಗೂ ಪಂಚಮ ಶನಿ ಯಾರಿಗೆ ಪಂಚಮ ಶನಿ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಪಂಚಮ ಶನೇಶ್ವರ ನಡೀತಾ ಇರತಕ್ಕಂಥದ್ದು ಆದ್ದರಿಂದ ಯಾಕೆಂದರೆ ಮಕರದಲ್ಲಿ ಶನೇಶ್ವರ ಸ್ವಾಮಿ ಇದ್ದಾನೆ ಅಂದರೆ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಐದನೇ ಮನೆ ಸೊ ನಿಮ್ಮ ರಾಶಿಯಿಂದ ಐದನೇ ರಾಶಿಯಲ್ಲಿ ಶನೇಶ್ವರ ಗೋಚಾರದಲ್ಲಿ ಚಲನೆ ಆಗ್ತಾ ಇದ್ದಾನೆ ಅಂತಂದಾಗ ಅಲ್ಲಿ ಪಂಚಮ ಶನಿಯ ಪ್ರಭಾವವನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ ಇನ್ಯಾವ ರಾಶಿಗೆ ಮಿಥುನ ರಾಶಿಗೆ ಅಷ್ಟಮ ಶನಿ ಅಷ್ಟಮೇ ಕಷ್ಟದಾಯಕ ಅಷ್ಟಮದಲ್ಲಿ ಕಷ್ಟಗಳನ್ನು ಕೊಡ್ತಾನೆ ಅಂತ ಗಾದೆಗಳಲ್ಲಿ ಬಹಳ ಬೇರೆ ಬೇರೆ ಹೇಳ್ತಾರೆ ಶನೇಶ್ವರನ ಅಷ್ಟಮ ಶನಿಯಲ್ಲಿದ್ದಾಗ ಬಹಳ ಕಷ್ಟಗಳನ್ನು ಕೊಡ್ತಾನೆ ಅನ್ನತಕ್ಕಂಥದ್ದು ಗರಟೆಯಲ್ಲಿ ಊಟ ಮಾಡಿಸ್ತಾನೆ ಅಂತೆಲ್ಲ ಹಳ್ಳಿ ಕಡೆಯೆಲ್ಲ ಒಂದಿಷ್ಟು ಆಡು ಮಾತುಗಳೆಲ್ಲ ಇದೆ ಸೊ ಅಷ್ಟೆಲ್ಲ ಹೆದರ್ತಕ್ಕಂಥ ನಾನು ಹೆದರ್ಸ್ಲಿಕ್ಕಂತ ಖಂಡಿತವಾಗಿ ಇಲ್ಲ ಅಷ್ಟೇ ಹೆದರುವ ಅವಶ್ಯಕತೆಯೂ ಇಲ್ಲ ಗೊತ್ತಲ್ವೇ ಆದರೆ ಶನೇಶ್ವರನ ಆರಾಧನೆಯ ಪ್ರಾಮುಖ್ಯತೆ ಪ್ರಧಾನತೆ ಪ್ರಾಧಾನ್ಯತೆ ಯಾರ್ಯಾರಿಗೆ ಬೇಕು ಅಂತಂದರೆ ಮಿಥುನ ರಾಶಿಯವರಿಗೆ ಬೇಕು ಅಷ್ಟಮ ಶನಿ ಇರೋದರಿಂದ ಕನ್ಯಾ ರಾಶಿಯವ್ರಿಗೆ ಬೇಕು ಪಂಚಮ ಶನಿ ಇರೋದರಿಂದ ಧನುರಾಶಿಯವರಿಗೆ ಬೇಕು ಮಕರ ರಾಶಿಯವರು ಬೇಕು ಕುಂಭರಾಶಿಯವರು ಬೇಕು ಈ ಐದು ರಾಶಿಯವರಿಗೆ ಶನೇಶ್ವರನ ಅನುಗ್ರಹ ಅತ್ಯಂತ ಅವಶ್ಯಕ ಪ್ಲಸ್ ಇನ್ನೊಂದು ರಾಶಿ ಹೇಳ್ತಾನೆ ಆರನೇ ರಾಶಿ ಇದು ಬಂದು ತುಲಾರಾಶಿ ತುಲಾರಾಶಿಯವರಿಗೀಗ ಅರ್ಧಾಷ್ಟಮ ಶನಿ ಮುಂದಿನ ವರ್ಷದಿಂದ ಅವರಿಗೆ ಪಂಚಮ ಶನಿ ಆರಂಭವಾಗಲಿದೆ ಆದ್ದರಿಂದ ಈ ಆರು ರಾಶಿಯವರು ಸಹ ಶನೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಲೇಬೇಕು ಗೊತ್ತಲ್ವಾ ಸೊ ಇನ್ ಈ ಆರು ರಾಶಿಯವರಿಗೆ ಮಿಥುನ ಕನ್ಯಾ ತುಲ ಧನು ಮಕರ ಕುಂಭ ಈ ಆರು ರಾಶಿಯವರಿಗೂ ಸಹ ಶನೇಶ್ವರನ ಆರಾಧನೆ ಅತ್ಯಂತ ಪ್ರಮುಖ ಅನ್ನತಕ್ಕಂಥದ್ದು ವಿಡಿಯೋದ ಈ ಮೊದಲ ಒಂದು 5-6 ನಿಮಿಷ ನಾವೀಗ ನೋಡಿಕೊಂಡಿದ್ದೇವೆ ಈಗ ಎರಡನೇ ಭಾಗಕ್ಕೆ ಹೋಗ್ತೇನೆ ಏನಪ್ಪ ಅಂತಂದರೆ ಯಾವ ರೀತಿಯಲ್ಲಿ ಆರಾಧನೆಯನ್ನು ಮಾಡಬೇಕು ಏನು ಮಾಡಬೇಕು ನೋಡಿ ಶ್ರಾವಣ ಶನಿವಾರ ಇರತಕ್ಕಂಥದ್ದು ಸೆಪ್ಟೆಂಬರ್ 4 ಸರಿ ಸೆಪ್ಟೆಂಬರ್ 4 ಶ್ರಾವಣ ಮಾಸ ಶನಿವಾರ ಬಂದಿದೆ ಶನಿವಾರ ದಿವಸ ಶ್ರಾವಣ ಮಾಸದ ಕೊನೆಯ ಶನಿವಾರ ಸೊ ಅವತ್ತಿನ ದಿವಸ ಏನು ಶನಿವಾರ ಇದೆ ಅವತ್ತಿನ ದಿವಸ ಶನೇಶ್ವರನ ಆರಾಧನೆಗೆ ಬಹಳ ವಿಶೇಷವಾದ ಪ್ರಾಮುಖ್ಯತೆ ಪ್ರಾಧಾನ್ಯತೆ ಶನೇಶ್ವರನ ಆರಾಧನೆ ಅವತ್ತಿನ ದಿವಸ ನಾವು ಮಾಡಿದಲ್ಲಿ ಈ ಆರು ರಾಶಿಯವರಿಗೂ ಸಹ ವಿಶೇಷವಾಗಿ ಶನೇಶ್ವರನ ಅನುಗ್ರಹವಾಗ್ತದೆ ಹಾಗೂ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದೀರೋ ಆ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಬರ್ತದೆ ಯಾವ್ಯಾವ ರಾಶಿಯರು ಏನು ಕಷ್ಟಗಳು ಅನುಭವಿಸ್ತಾ ಇದ್ದೀರೋ ಅಂತ ಕೂಡ ಹೇಳ್ಬೋದು ಬೇಕಾದರೆ ಪಂಚಮ ಶನಿಯವರಿಗೆ ಆರ್ಥಿಕ ಬಾಧೆ ಇರ್ತದೆ ತುಲಾರಾಶಿ ಅರ್ಧಾಷ್ಟಮ ಶನಿಯವರಿಗೂ ಸಹ ಉದ್ಯೋಗ ಹಾಗೂ ಆರ್ಥಿಕ ಬಾಧೆಗಳು ಜಾಸ್ತಿ ಇರ್ತದೆ ಆರೋಗ್ಯ ಬಾಧೆಗಳಿರ್ತದೆ ಮಿಥುನ ರಾಶಿಯವರಿಗೆ ಆರೋಗ್ಯ ಬಾಧೆಗಳಿರ್ತದೆ ಧನುಮಕರ ಕುಂಭದವರಿಗೆ ಬೇರೆ ಬೇರೆ ಅಂದರೆ ಶನೇಶ್ವರನ ಒಂದು ಸ್ಥಾನದ ಮೇಲೆ ವಿಭಿನ್ನವಾಗಿರತಕ್ಕಂಥ ಕಷ್ಟಗಳು ಆರ್ಥಿಕ ಕೆಲವರಿಗೆ ಆರೋಗ್ಯ ಕೆಲವರಿಗೆ ಏನು ಮನೆಯಲ್ಲಿ ಗಲಾಟೆ ಕೆಲವರಿಗೆ ಆಸ್ತಿ ಪಾಸ್ತಿ ಜಗಳ ಕೆಲವರಿಗೆ ವ್ಯಾಪಾರದಲ್ಲಿ ನಷ್ಟ ಈ ಥರ ಹಲವಾರು ಕಷ್ಟಗಳನ್ನು ನೋಡ್ಕೊಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ಹೊರಬರಲಿಕ್ಕೆ ಶನೇಶ್ವರನ ಆರಾಧನೆ ಯಾವ ಥರ ಮಾಡಬೇಕು ಸರಿ ಗುರುಗಳೇ ನಮ್ಮದು ರಾಶಿ ಗೊತ್ತಾಯಿತು ಸೆಪ್ಟೆಂಬರ್ 4 ಮಾಡಬೇಕು ಅಂತ ಗೊತ್ತಾಯಿತು ಏನು ಮಾಡಬೇಕು ಗುರುಗಳೇ ಏನು ಪೂಜೆಯನ್ನು ಮಾಡಬೇಕು ಅವತ್ತಿನ ದಿವಸ ಸೊ ಸೆಪ್ಟೆಂಬರ್ 4 ನಾನು ಬಹಳ ನಿಮಗೆ ವಿಶೇಷವಾಗಿ ಹೇಳ್ತಾನೆ ಉಪವಾಸವನ್ನು ಮಾಡಿ ಉಪವಾಸ ಅಂದರೆ ಏನು ಒಂದು ತೊಟ್ಟು ನೀರು ಕುಡಿದ ಏನು ಇಲ್ಲದಂಗೆ ಉಪವಾಸ ಇದ್ದುಬಿಟ್ಟೆ ಅಂತಂದರೆ ಅದಷ್ಟೇ ಉಪವಾಸ ಅಲ್ಲ ಉಪವಾಸ ಅಂದರೆ ಉಪಸಮೀಪೇ ವಾಸ ಅಂತ ಹತ್ತಿರದಲ್ಲಿರು ಅಂತ ಅರ್ಥ ಗೊತ್ತಲ್ವಾ ಯಾರ ಹತ್ರದಲ್ಲಿ ಗುರುಗಳೇ ಹೇಳ್ಬಿಡಿ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಬೋಣ ಯಾವ ರಾಶಿಯವ್ರ ಹತ್ರ ಕೂತ್ಕೋಬೇಕು ಗುರುಗಳೇ ಅಲ್ಲ ಯಾವುದೋ ರಾಶಿಯವ್ರ ಹತ್ರದಲ್ಲಿ ಇರು ಅಂತಲ್ಲ ಭಗವಂತನ ಸಮೀಪದಲ್ಲಿ ಭಗವಂತನ ಧ್ಯಾನದಲ್ಲಿ ಇರಬೇಕು ಅಂತ ಸೊ ಉಪವಾಸ ಶ್ರಾವಣ ಶನಿವಾರ ದಿವಸ ಶನೇಶ್ವರನಿಗೋಸ್ಕರ ನೀವೊಂದು ಉಪವಾಸ ವ್ರತವನ್ನು ಮಾಡ್ತೀರಾ ಅಂತಂದರೆ ಶನೇಶ್ವರ ಸ್ವಾಮಿಯ ಒಂದು ಧ್ಯಾನವನ್ನು ಬರೀ ನಿರಾಹಾರ ಮಾತ್ರ ಉಪವಾಸ ಅಲ್ಲ ಹೇಳ್ತಲ್ವಾ ಏನೋ ಉಪಸಮೀಪೇ ವಾಸ ನತು ದೇಹ ಶೋಷಣಂ ಅಂತ ಬರೀ ಶರೀರಕ್ಕೊಂದು ಉಪವಾಸ ಮಾಡಿ ಏನು ಊಟ ತಿಂಡಿ ಏನು ಮಾಡ್ದೇ ಉಪವಾಸ ಇದ್ದುಬಿಟ್ಟು ಶರೀರಕ್ಕೊಂದು ಕಷ್ಟ ಕೊಟ್ಬಿಟ್ರೆ ಉಪವಾಸ ಆಗೋಗೋದಿಲ್ಲ ಯಾರಿಗೋಸ್ಕರ ನೀವು ಉಪವಾಸ ಮಾಡ್ತಾ ಇದ್ದೀರಾ ಶನೇಶ್ವರನ ಅನುಗ್ರಹಕ್ಕೋಸ್ಕರ ಉಪವಾಸ ಮಾಡ್ತಾ ಇದ್ದೀರಿ ಆದ್ದರಿಂದ ಶನೇಶ್ವರನ ಒಂದು ಧ್ಯಾನ ಶನೇಶ್ವರನ ಸ್ತೋತ್ರ ಪಠನೆ ಶನೇಶ್ವರನ ದೇಗುಲಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಪೂಜೆ ಇತ್ಯಾದಿ ಶನಿಗೆ ಸಂಬಂಧಪಟ್ಟಂಥ ಆರಾಧನೆಗಳನ್ನು ಮಾಡ್ತಾ ಇದ್ದರೆ ಆ ಉಪವಾಸಕ್ಕೊಂದು ಅರ್ಥ ನೆಕ್ಸ್ಟ್ 2 ಏನು ಉಪವಾಸ ಅಂದರೆ ಒಂದು ತೊಟ್ಟು ನೀರು ಕುಡಿದಂಗೆ ಹಂಗೆ ಇದ್ಬಿಡಿ ಅಂತ ಅರ್ಥ ಅಲ್ಲ ಅನ್ನ ರೈಸ್ ಐಟಮ್ಸ್ ಅಂದರೆ ಬೇಯಿಸಿ ಅಕ್ಕಿ ಬೇಯಿಸಿ ಅನ್ನ ಮಾಡ್ತಾರಲ್ಲ ಅನ್ನ ಅದರಲ್ಲಿ ಚಿತ್ರಾನ್ನ ಬಂತು ಯಾವುದೇ ಬಂತು ಅಕ್ಕಿ ಹಾಕಿದ ಯಾವ ಪದಾರ್ಥಗಳನ್ನು ಅವತ್ತು ತಿನ್ನದೇ ಇದ್ದರೆ ಅತ್ಯುತ್ತಮ ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಇನ್ನು ನಾನ್ ವೆಜ್ ಎಕ್ಸ್ಟ್ರಾ ಹೇಳಬೇಕು ಅಂತಿಲ್ಲ ಅಂದ್ಕೊಂಡಿದ್ದೀರಿ ಯಾಕೆಂದರೆ ಇದನ್ನೇ ತಿನ್ನಬಾರ್ದು ಅಂದರೆ ಅದನ್ನು ತಿನ್ಬೋದಾಗುರುಳೆ ಅಂತ ಕೇಳಿದ್ರಲ್ಲಿ ಅರ್ಥ ಇಲ್ಲ ಆದ್ದರಿಂದ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಕ್ಕಿ
ಈರುಳ್ಳಿ ಬೆಳ್ಳುಳ್ಳಿ ಇದು ಮೂರು ಪದಾರ್ಥಗಳನ್ನು ಬಿಟ್ಟು ಅವತ್ತಿನ ದಿವಸ ತಿನ್ನದೆ ಹಾಲು ಹಣ್ಣು ಈ ಥರ ಸೇವನೆಯನ್ನು ಮಾಡಿಕೊಂಡು ಅದರಲ್ಲಿ ನಾನು ಮೊದಲೇ ಹೇಳ್ತೇನೆ ನಿಮಗೆ ಆರೋಗ್ಯ ಬಾಧೆ ಇದ್ದರೆ ಇದನ್ನು ಮಾಡಬೇಕು ಅಂತ ಇಲ್ಲ ತೀರಾ ಆರೋಗ್ಯ ಬಾಧೆ ಇರತಕ್ಕಂಥವ್ರು ನಾನು ಗುರುಜಿಯವರು ಮೊಬೈಲಲ್ಲಿ ನೋಡಿದೆ ಕರ್ನಾಟಕ ಟಿ ವಿಲಿ ನೋಡಿದೆ ಗುರುಜಿಯವರು ಉಪವಾಸ ಮಾಡೋದ್ರು ಅದಕ್ಕೆ ಮಾಡಿದೆ ಇವತ್ತು ನೋಡಿದ್ರೆ ಅದೇ ತಲೆ ಸುತ್ತಾ ಇದೆ ದಯವಿಟ್ಟು ನನ್ನ ಮೇಲೆ ಅಪವಾದ ಹಾಕಿಬಿಡಿ ಏನಂದರೆ ನಿಮಗೆ ಸಶಕ್ತರಾಗಿದ್ದೀರಿ ಏನೂ ತೊಂದರೆ ಇಲ್ಲ ಆರೋಗ್ಯ ಗಟ್ಟಿಯಾಗಿದೆ ಅಂತಂದಾಗ ಈ ಉಪವಾಸ ವ್ರತಾದಿಗಳನ್ನು ಮಾಡಬಹುದು ಅಂತ ನೀವು ಉಪವಾಸ ಇದ್ದುಕೊಂಡು ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಆಹಾರವನ್ನು ನೆನಪು ಮಾಡಿಕೊಂಡು ನೀವು ಯಾವುದೂ ಸ್ತೋತ್ರ ಪಠನೆಗಳು ಮಾಡಲಿಲ್ಲ ಅಂತಂದರೆ ಉಪವಾಸ ಮಾಡಿ ಪ್ರಯೋಜನ ಇರೋದಿಲ್ಲ ಸೊ ಈ ವಿಚಾರವನ್ನು ಸಹ ನೀವು ನೆನಪಿಡಲಿ ಇಟ್ಕೊಳ್ಬೇಕು ಗೊತ್ತಲ್ವಾ ಸೊ ಈ ಉಪವಾಸವನ್ನು ಹಾಲು ಹಣ್ಣು ಇತ್ಯಾದಿಗಳನ್ನ ತಿನ್ಕೊಂಡು ಶನಿವಾರ ದಿವಸವನ್ನು ಕಳೀತಕ್ಕಂಥದ್ದು ಬೆಳಗ್ಗೆ ಶನಿವಾರದ ದಿವಸ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ಶನೇಶ್ವರನ ಸ್ತೋತ್ರಗಳು ಅಂದರೆ ಮೊದಲನೇದಾಗಿ ಶನೇಶ್ವರನ ಅಷ್ಟೋತ್ರವನ್ನು ಪಠಿಸಬೇಕು ಶನೇಶ್ವರಾಯ ನಮಃ ಶಾಂತಾಯ ನಮಃ ಸರ್ವಾಭೀಷ್ಟಫಲಪ್ರದಾಯಿನೇ ನಮಃ ಶರಣ್ಯಾಗ ನಮಃ ವರೆಣ್ಯಾಗ ನಮಃ ಖಗೇಶಾಯ ನಮಃ 108 ಹೆಸರುಗಳು ಬರುತ್ತೆ ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ನೀವು ಆ್ಯಪ್ಗಳೆಲ್ಲ ಇದ್ದಾವೆ ಸ್ತೋತ್ರಮಾಲಾ ಅಂತ ಒಂದು ಆ್ಯಪ್ ಇದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಕನ್ನಡದಲ್ಲೇ ನಿಮಗೆ ಸಿಗುತ್ತೆ ಸ್ತೋತ್ರಗಳನ್ನು ಆರಾಮಾಗಿ ನೀವು ಓದ್ಕೋಬಹುದು ಅದರಿಂದ ಶನೇಶ್ವರನ ಅಷ್ಟೋತ್ರವನ್ನು ಪಠಿಸಿ ಅದರ ಜೊತೆಗೆ ದಶರಥ ಕೃತ ಶನಿ ಸ್ತೋತ್ರ ಅಂತ ಅದನ್ನು ಪಠಿಸಿ ನೀವು ಆ ಆ್ಯಪನ್ನು ಯೋಚನೆ ಮಾಡಿ ಓಪನ್ ಮಾಡ್ಕೊಂಡು ನೀವು ಸುಮಾರು ಶನಿ ಸ್ತೋತ್ರಗಳಿರ್ತವೆ ಅದರ ಶನೇಶ್ವರನ ಸ್ತೋತ್ರಗಳನ್ನು ಪಠಿಸಿ ಶಂ ಅನ್ನತಕ್ಕಂಥದ್ದು ಶನೇಶ್ವರನ ಬೀಜಾಕ್ಷರ ಏನೋ ಶಂ ಅಂತ ಇದಲ್ವಾ ಶಂ ಶನೇಶ್ವರಾಯ ನಮಃ ಶನೇಶ್ವರ ಅಲ್ಲ ಶನೈಶ್ಚರ ಚರ ಅಂದ್ರೇನು ಚಲಿಸ್ತಕ್ಕಂಥದ್ದು ಅಂತ ಶನೈಹಿ ಚರತಿ ಶನಿ ಅಂದರೆ ನಿಧಾನ ಅಂತ ಶನೈಹಿ ಚರತಿ ನಿಧಾನವಾಗಿ ಚಲಿಸ್ತಕ್ಕಂಥವನು ಯಾರು ಶನೇಶ್ಚರ ಅದರಿಂದ ಈ ನಿಧಾನವಾಗಿ ಶನಿ ಚಲಿಸ್ತಕ್ಕಂಥ ಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ ಅಂತ ಸೊ ಇಲ್ಲಿ ಈ ಶನೇಶ್ವರ ಸ್ವಾಮಿಯ ಶಂ ಶನೇಶ್ವರಾಗ ನಮಃ ಶಂ ಶನೇಶ್ವರಾಗ ನಮಃ ಶಂ ಶನೇಶ್ವರಾಗ ನಮಃ ಒಂದು 300 ಸಲನೋ 800 ಸಲನೋ 1000 ಸಲನೋ ಜಪ ಮಾಡಿ ಮನೆಯಲ್ಲಿ ಅದ್ಭುತ ಉಪವಾಸ ವ್ರತವನ್ನು ಮಾಡಿ ಶಂ ಶನೇಶ್ವರಾಯ ನಮಃ ಜಪಮಂತ್ರವನ್ನು ಪಠನೆ ಮಾಡಿ ಇದರ ಜೊತೆಗೆ ನೀವು ಏನೋ ನಿಮ್ಮ ಬೇರೆ ಬೇರೆ ನಾವು ಹೇಳಿದಂಥ ಇತರೆ ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ಅತ್ಯುತ್ತಮ ಇದರ ನಂತರ ಇನ್ನೇನು ಮಾಡಬಹುದು ಗುರುಗಳೇ ನೋಡಿ ಕೋವಿಡ್ ರೂಲ್ಸ್ ನಿಮಗೆ ಗೊತ್ತಿದೆ ತುಂಬ ಜನ ಏನೋ ರಶ್ಶಲ್ಲಿ ಹೋಗಬಾರ್ದು ಅದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಇಟ್ಕೊಳ್ಳಲೇಬೇಕು ಗೊತ್ತಲ್ವಾ ಅದರಿಂದ ನಾನು ಈಗಲೂ ಹೇಳ್ತೇನೆ ಅಂದರೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತೇನೆ ಪ್ರದಕ್ಷಿಣೆ ಎಷ್ಟು ಕಾಲು ನೋವು ಬರಬೇಕು ಅಂದರೆ ಬೇರೆ ಎಲ್ಲೋ ಬರಬಹುದಾದಂಥ ಒಂದು ನೋವು ಅಂದರೆ ಈಗ ಒಂದು ಜಾಬ್ ಕಳೆದೋಯ್ತು ಶನಿಪೀಡ ಆದ ಕೆಲಸ ಹೋಗುತ್ತೆ ದುಃಖ ಆಗುತ್ತಲ್ವಾ ಇಲ್ಲ ಎಲ್ಲೋ ಬಿದ್ದೋ ಆಕ್ಸಿಡೆಂಟ್ ಆಗೋ ಏನೋ ಒಂದು ಸಮಸ್ಯೆ ಆಯಿತು ನೋವಾಗುತ್ತಲ್ವಾ ದುಃಖ ಆಗುತ್ತಲ್ವಾ ಅಥವಾ ಯಾರೋ ಒಬ್ಬರು ನಿಮ್ಮ ಜೀವನದಿಂದ ನಿಮ್ಮನ್ನು ದೂರ ಜಗಳ ಮಾಡ್ಕೊಂಡು ದೂರ ಹೊರಟೋದ್ರು ನೋವಾಗುತ್ತಲ್ವಾ ದುಡ್ಡನ್ನು ಕಳ್ಕೊಂಡ್ರಿ ನೋವಾಗುತ್ತಲ್ವಾ ನೋವಿಗೆ ಅದರದೇ ಆದಂಥ ವ್ಯಾಖ್ಯಾನ ಇಲ್ಲ ಎಂಡ್ ರಿಸಲ್ಟ್ ಅದು ನೋವು ಅನ್ನತಕ್ಕಂಥದ್ದು ಈ ಮಿಕ್ಕಿದ್ದು ಏನೇ ಸಮಸ್ಯೆಗಳು ಸಂದರ್ಭಗಳು ಬೇರೆ ಏನೇ ಇರಲಿ ಎಂಡ್ ರಿಸಲ್ಟ್ ಏನೋ ನೋವು ಅನ್ನತಕ್ಕಂಥದ್ದು ಅದೇ ಥರ ಈ ಕಾಲು ನೋವು ನೀವು ಪ್ರದಕ್ಷಿಣೆ ಮಾಡಿ 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 ಏನಾಗುತ್ತೆ ಸಿಕ್ಕಾಪಟ್ಟೆ ಕಾಲು ನೋವು ಬಂತು ಗುರುಗಳೇ ಅದರಿಂದ ಏನಾಯಿತು ಆ ಬೇರೆ ನೋವು ಬರೋದು ಈ ಕಾಲು ನೋವಲ್ಲಿ ಮೈನಸ್ ಆಗೋಯಿತು ಬೇರೆ ನೋವು ಬರೋದಿಲ್ಲ ಆದ್ದರಿಂದ ಕನಿಷ್ಠ ಒಂದು 58 54 108 ಹೀಗೆ ನಿಮ್ಮ ಶಕ್ತ್ಯಾನುಸಾರ ಯಾಕಂದರೆ ಉಪವಾಸ ಬೇರೆ ಮಾಡಿರ್ತೀರಿ ಮತ್ತಿನ್ನ ತಲೆ ತಿರುಗಿ ಬಿದ್ದ ಆಮೇಲೆ ನಮ್ಮ ಬೈಕೊಳ್ಳೋದು ಬೇಡ ಅದೇತಲ್ವಾ ಅದರಿಂದ ನಿಮ್ಮ ಶಕ್ತ್ಯಾನುಸಾರ ನೀವು ಪ್ರದಕ್ಷಿಣೆಯನ್ನು ಮಾಡಿ ಆಮೇಲೆ ನಮಸ್ಕಾರವನ್ನು ಮಾಡಿ ಅದೇತಲ್ವಾ ಶನೇಶ್ವರ ದೇವಸ್ಥಾನಕ್ಕೆ ನಮಸ್ಕಾರದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಹೇಳ್ತೇನೆ ಏನು ಬಗ್ಗೆ ನಮಸ್ಕಾರ ಮಾಡಿದ್ರೆ ಶನೇಶ್ವರ ಬೆನ್ನೆತ್ಕೊಂಡ್ಬಿಡ್ತಾನಂತೆ ಎಲ್ಲ ಕಡೆ ಅದೇ ಗುಲ್ಲು ಏನೋ ಬಗ್ಗೆ ನಮಸ್ಕಾರ ಮಾಡಿಬಿಟ್ರೆ ಶನೇಶ್ವರ ಬೆನ್ನೆತ್ಕೊಂಡ್ಬಿಡ್ತಾನಂತೆ ನಾನು ಕೇಳಿದೆ ಎಷ್ಟೋ ಜನ ಅಲ್ಲ ಶನೇಶ್ವರಂಗೆ ಏನು ಕೆಲಸ ಇಲ್ಲದೆ ಯಾರು ಬಗ್ಗಿರ್ತಾರೆ ಅನ್ನೋದು ಕಾಯ್ತಂಗೆ ಕೂತ್ಕೊಂಡೋದೇ ಕೆಲಸ ಅಂದ್ಕೊಂಡಿದ್ರು ಅಷ್ಟು ಫ್ರೀ ಆಗಿದ್ದಾನೆ ಅವನು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಬಗ್ಗೆ ನಮಸ್ಕಾರ ಮಾಡಿದ್ರೆ ಶನೇಶ್ವರ ಬೆನ್ನೆತ್ಕೊಂಡ್ಬಿಡ್ತಾನೆ ಅನ್ನೋಷ್ಟು ದಡ್ಡತನದ ವಾಕ್ಯ ಇನ್ನೊಂದು ಇಲ್ಲವೇ ಇಲ್ಲ ಯಾರು ಹಂಗೆ ಹೇಳಿದ್ರೆ ನೋಡ್ಬೋದು ಇವು ಹುಚ್ಚ ಅವನು ಅಂತ ತಿಳ್ಕೊಂಬಿಡ್ರಿ ನೀವು ಹಂಗೆ ಯಾರು ಹೇಳಿದ್ರೆ ಗೊತ್ತಲ್ವ ಅವನು ಮಾನಸಿಕ ಅಸ್ವಸ್ಥ ಅಂತ ತಿಳ್ಕೊಂಬಿಡ್ರಿ ಯಾವ ಶಾಸ್ತ್ರದಲ್ಲೂ ಬಗ್ಗೆ ನಮಸ್ಕಾರ ಮಾಡಿದ್ರೆ ಶನಿ ಬೆನ್ನೆತ್ಕೊಂಡ್ಬಿಡ್ತಾನೆ ಅಂತ ಯಾವ ಧರ್ಮಶಾಸ್ತ್ರದಲ್ಲೂ ಇಲ್ಲ ಯಾವ ಪುರಾಣದಲ್ಲೂ ಇಲ್ಲ ಯಾವ ವೇದದಲ್ಲೂ ಇಲ್ಲ ಎಲ್ಲೂ ಇಲ್ಲ ನಾನು ಹೇಳಿದ್ನಲ್ಲ ಈ ಒಂದು 6 ವಿಧಾನದಲ್ಲಿ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ 7.5 3 ರಾಶಿಗಳು ಈ ಪ್ರಭಾವ ಬಿಟ್ಟರೆ ಬೇರೆ ಶನೇಶನ ಪ್ರಭಾವ ಇರೋದು ದಶಾಭುಕ್ತಿಯಲ್ಲಿ ಮಾತ್ರ ಮಹಾದಶ ಅಂತರ್ದಶ ಅಂತ ಸೊ ಈ ಥರ ಇದ್ದಾಗ ಬಗ್ಗೆ ಯಾರು ಬಗ್ತಾರೆ ಅಂತ ಕೂತ್ಕೊಂಡು ನೋಡಬೇಕು ಅಂತ ಅವಶ್ಯಕತೆ ಇಲ್ಲ ಆದರೆ ಯಾರೋ ಹೇಳಿದ್ರು ಬಗ್ ನಮಸ್ಕಾರ ಮಾಡಿದ್ರೆ ಬೆನ್ನತ್ಕೊಂಡ್ಬಿಡ್ತಾರೆ ಅಂತ ಗುರುಳೆ ನಾನಂದೆ ಅವನಿಗೆ ಬೆನ್ನು ಹತ್ಕೊಳ್ಳೇಬೇಕು ಅಂದರೆ ನೀನು ಬಗ್ಲೇಬೇಕು ಅಂತೇನಿಲ್ಲ ಅವ್ನಿಗೆ ಗೊತ್ತು ಹೆಂಗೆ ಹತ್ಕೋಬೇಕು ಅಂತ
ಸೊ ಈ ತರಹ ಅದೆಲ್ಲ ಇಲ್ಲ ಖಂಡಿತವಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನೀವು ನಮ್ಮ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಸಾಧ್ಯ ಆದರೆ ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯಲ್ಲಿ ಅಭಿಷೇಕವನ್ನು ಮಾಡಿಸಿ. ಒಂದು ಕಬ್ಬಿಣದ ಬಾಂಡ್ಲಿ ತಗೊಳ್ಳಿ, 500 ರೂಪಾಯಿ ಸಿಗುತ್ತೆ. ಅದರೊಳಗಡೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್, ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್, ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್, ಅಡುಗೆಗೆ ಉಪಯುಕ್ತವಾದಂತಹ ಪ್ಯೂರ್ ಎಳ್ಳೆಣ್ಣೆನೇ ಆಗಬೇಕು. ಮಿಕ್ಸಡ್ ಎಳ್ಳೆಣ್ಣೆ 80 ರೂಪಾಯಿ ಕೆಜಿ ಸಿಗೋದೇಳಿ, ಅದು ಎಳ್ಳೆಣ್ಣೆನೇ ಅಲ್ಲ ಅದು, ಗೊತ್ತಲ್ವಾ? ಸೊ ಪ್ಯೂರ್ ಎಳ್ಳೆಣ್ಣೆನ ಕಬ್ಬಿಣದ ಬಾಂಡ್ಲಿಯಲ್ಲಿ ಹಾಕ್ಕೊಂಡು ಹಿಂಗೆ ನೋಡ್ರಿ, ನಿಮ್ಮ ಮುಖ ಕಾಣುತ್ತೆ ಅದರೊಳಗಡೆ. ಅದನ್ನ ನೋಡಿದ ಮೇಲೆ ಅದನ್ನು ದಾನ ಮಾಡಬೇಕು ಅಂತಿದೆ. ಯಾರು ದಾನ ತಗೊಳಲ್ಲ, ನಿಮ್ಮ ಪೀಡೆ ಇನ್ನೊಬ್ರು ಯಾರು ತಗೊಳ್ತಾರಲ್ವಾ? ಸೊ ಅದೇನು ಮಾಡಬೇಕು, ಒಂದು ಬೆರಳು ಗಾತ್ರ ಬತ್ತಿ ಅದರಲ್ಲಿ ಹಾಕ್ಬಿಟ್ಟು ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆಯೋ ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಇರ್ತದೋ ಅಲ್ಲಿ ಆ ದೀಪ ಹಚ್ಚಿಬಿಟ್ಟು ಬಂದುಬಿಟ್ರೆ ದೀಪ ಉರಿದರೆ ಪಾಪ ಉರಿದಂತೆ, ಎಲ್ಲ ರೀತಿ ನಿಮ್ಮ ಪಾಪ ಪರಿಹಾರವಾಯಿತು. ಶನೇಶ್ವರನಿಗೊಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಗೊತ್ತಲ್ವಾ? ಸೊ ಇದೆಲ್ಲದೂ ಸಹ ವಿಶೇಷವಾಗಿರತಕ್ಕಂಥ ಶನೇಶ್ವರನ ಆರಾಧನೆ. ಶ್ರಾವಣ ಶನಿವಾರದ ದಿವಸ ನೀವು ಈ ಆರು ರಾಶಿಯವರು ಮಾಡೋದ್ರಿಂದ ನಿಮ್ಮ ಎಲ್ಲ ಶನೇಶ್ವರನ ಪೀಡೆಗಳು ಪರಿಹಾರವಾಗ್ತದೆ. ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಇದೆ, ಆರೋಗ್ಯ ಬಾಧೆ ಇದೆ, ಪರಿಹಾರವಾಗ್ತದೆ. ಪಂಚಮ ಶನಿಯವರಿಗೆ ಆರ್ಥಿಕ ಬಾಧೆ ಇದೆ, ಪರಿಹಾರವಾಗ್ತದೆ. ಉದ್ಯೋಗ ಬಾಧೆಗಳು ಪರಿಹಾರವಾಗ್ತದೆ. ಅರ್ಧಾಷ್ಟಮ ಶನಿಗೆ ಆರೋಗ್ಯ, ಉದ್ಯೋಗ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ತುಲಾ ರಾಶಿಯವರಿಗೆ ಇದೆ. ಸೊ ಆದ್ದರಿಂದಾಗಿ ತುಲಾ ರಾಶಿಯವರಿಗೂ ಪರಿಹಾರವಾಗ್ತದೆ. ಧನು, ಮಕರ, ಕುಂಭ ಈ ಮೂರು ರಾಶಿಯವರಿಗೂ ಅಷ್ಟೇ, ಯಾವುದೇ ರೀತಿಯಾದಂತಹ ಶನೇಶ್ವರನ ದುಷ್ಪ್ರಭಾವ ಸಾಡೆ ಸಾತಿಯಿಂದ ನೀವು ಅನುಭವಿಸ್ತಾ ಇರತಕ್ಕಂತಹ ಸಕಲ ಕಷ್ಟ ನಷ್ಟಗಳು ಸಹ ಪರಿಹಾರವಾಗ್ತದೆ. ಧನುರಾಶಿಯರಿಗೆ ಕುಟುಂಬ ಸ್ಥಾನದಲ್ಲೇ ಶನಿ, ಮನೆಯಲ್ಲೆಲ್ಲ ಜಗಳ ಗುರುಗಳೇ, ಮನೆಯಲ್ಲಿ ದಿನ ಬೆಳಗಾದ್ರೆ ಸಾಕು ಏನೋ ಒಂದು ಕಿರಿಕಿರಿ ಇರುತ್ತೆ ಗುರುಗಳೇ, ದುಡ್ಡಿದ್ದ ದುಡ್ಡು ಒಂದು ರೂಪಾಯಿ ಉಳಿಸೋಕ್ಕಾಗ್ತಾ ಇಲ್ಲ ಗುರುಗಳೇ, ಧನಸ್ಥಾನದಲ್ಲಿದ್ದಾನೆ ಶನೇಶ್ವರ. ಕುಂಭರ, ಮಕರ ರಾಶಿಯವರಿಗೆ ಎಲ್ಲೆಲ್ಲೋ ಹೋಗಬೇಕು ಗುರುಗಳೇ, ಎಲ್ಲಿಗೂ ಹೋಗಕ್ಕಾಗಲ್ಲ, ಕಣ್ಣಿಗೆ ಕಾಣುತ್ತೆ ಎಲ್ಲ ಚೆನ್ನಾಗಿದೆ, ಗುರುಬಲ ಇದೆ ನಿನಗೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ, ಎನ್ನು ಎದ್ದು ಓಡಾಡೋಕ್ಕೆ ಆಗಲ್ಲ, ಹೋಗೋಕ್ಕಾಗಲ್ಲ ಗುರುಗಳೇ, ಎಲ್ಲಿಗೂ ಹೋಗಕ್ಕಾಗಲ್ಲ, ನಾವು ಹೋಗ್ತೀವಿ ಅಂದಾಗ ಅವ್ರು ಸಿಗಲ್ಲ, ಜನ್ಮ ಶನಿ ನಿಮ್ಮನ್ನು ಲೇಜಿ ಮಾಡ್ತಾ ಇದ್ದಾನೆ. ಕುಂಭರಾಶಿಯವರಿಗೆ ವ್ಯಯದಲ್ಲಿ ಶನಿ, ನಿಮಗೆ ಇಂಪಾರ್ಟೆನ್ಸೇ ಗೊತ್ತುಕೊಡ್ತಾ ಇಲ್ಲ, ಯಾರು ನಿಮಗೆ ಯಾರು ಪ್ರಾಮುಖ್ಯತೆಯೇ ಕೊಡ್ತಾ ಇಲ್ಲ, ನಿಮಗೇನು ಪ್ರಾಮುಖ್ಯತೆ ಇರಬೇಕೋ ಆ ಪ್ರಾಮುಖ್ಯತೆಯೇ ಏ ಸಡಲಿಡವನ್ನ ಅನ್ನೋ ಥರ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರಲ್ಲ ಅವ್ರವೇ. ಸೊ ಒಂದು 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 ಸಾಡೆ ಸಾತಿ ಈಗ ತಾನೇ ಪ್ರವೇಶ ಆಗಿರೋದಲ್ವಾ, ಒಂದು 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 ಹಿನ್ನಡೆಗಳು. ಮೊದಲ ಏನು ಜಯ ವಿಜಯ ಎಲ್ಲ ಕಡೆ ನೀವು ಕೆಲಸ ಮಾಡಿಸ್ಕೊಂಬರ್ತಾ ಇದ್ರಿ, ಈಗೆಲ್ಲ ಒಂದೊಂದೇ ನೆಗೆಟಿವ್, ಬರೀ ನೆಗೆಟಿವ್. ಸೊ ಈ ಥರ ಹತ್ತಾರು ಹಲವಾರು ವಿಧಾನದಲ್ಲಿ ನೀವು ಆರು ರಾಶಿಯವರೇನು ಕಷ್ಟಪಡ್ತಾ ಇದ್ದೀರಿ. ಈ ಶ್ರಾವಣ ಶನಿವಾರ ಸೆಪ್ಟೆಂಬರ್ 4ನೇ ತಾರೀಕು ಪರ್ವಕಾಲ, ಕೊನೆಯ ಶ್ರಾವಣ ಶನಿವಾರ, ನಾನು ಹೇಳಿದಂಥ ಈ ರೀತಿಯಲ್ಲಿ ಈ ಪೂಜೆಗಳನ್ನು ಮಾಡಿಕೊಳ್ಳಿ. ದೇವಸ್ಥಾನಕ್ಕೆ ಮತ್ತೆ ನಾನು ಆಗಲೇ ಹೇಳಿ ಅರ್ಧಕ್ಕೆ ಬಿಟ್ಟೋಯ್ತು, ಕೋವಿಡ್ ರೂಲ್ಸ್ ಕರೆಕ್ಟಾಗಿ ಪಾಲನೆ ಮಾಡಿ ಓ ಅಂತ ದೇವಸ್ಥಾನಕ್ಕೆ ಹೋಗಿ ಸೇರಿಕೊಂಡು ಜನ ದಿವಿಡ ಇದ್ದರೆ ದಯವಿಟ್ಟು ಹೋಗಲೇ ಬಿಡಿ ನೀವು, ಗೊತ್ತಲ್ವಾ? ನೀವು ಮನೆ ಸ್ತೋತ್ರ ವರ್ತನ ಮಾಡ್ಕೊಂಡಿದ್ರು ಸಾಕ್ಬಿಡು, ಗೊತ್ತಲ್ವಾ? ಆದ್ದರಿಂದ ಶ್ರಾವಣ ಶನಿವಾರ ಹೌದು, ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡಬೇಕಾಗಿರೋದು ಹೌದು, ಅಭಿಷೇಕ ಪೂಜೆ ಏನು ಬೇಕಾದ್ರೂ ಮಾಡಿಸೋದು ಆದರೂ ಹೌದು, ಆದರೆ ಕೋವಿಡ್ ರೂಲ್ಸ್ನ ದಯವಿಟ್ಟು ಪಾಲನೆ ಮಾಡಿ. ಮತ್ತು ನಮಗೆ ಆ ಮೂರನೇ ಎಲೆಯಲ್ಲೂ ಬರದೇ ಇರಲಿ, ಎಲ್ಲರೂ ಸಹ ಸುಖ ಸಂತೋಷ ನೆಮ್ಮದಿ ಆನಂದವಾಗಿರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಇದೇ ಚಾನಲ್ನಲ್ಲಿ ಮತ್ತೆ ಪುನಃ ಬರ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.